ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ಹತ್ತು ಸಾವಿರ ಶಿಕ್ಷಣ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕಾತಿಗೆ ಪ್ರಸ್ತಾವನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಸೊ ಏನಿದು ಇದ್ರ ಡೀಟೇಲ್ಸ್ ಏನು ಹಾಗಾದರೆ ಎಫ್ ಡಿ ಎಸ್ ಡಿ ಎಮ್ ಆಗುತ್ತಾ ಅಥವಾ ಕೆ ಎಸ್ ಎರಡು ಸಾವಿರದ ಇಪ್ಪತ್ತೊಂದು ಪುನಃ ಕಾಲಾಗತ್ತಾ ಪಿ ಡಿ ಎಕ್ಸಾಮ್ ಎರಡು ವರ್ಷದಿಂದ ಆಗ್ತಾನೆ ಇಲ್ಲ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಕೂಡ ನಾನು ಕೊಡ್ತೀನಿ ಯಾಕಂದರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಇವತ್ತಿನ ಪೇಪರ್ಗಳು ನೋಡಿದ್ರೆ ಗೊತ್ತಿರುತ್ತೆ ಅಥವಾ ನೆನ್ನೆ ನ್ಯೂಸ್ ನೋಡಿದ್ರೆ ಕೂಡ ಗೊತ್ತಿರುತ್ತೆ ಏನು ಅಂದರೆ ಇದು ಕಂಪ್ಲೀಟಾಗಿ ಡೀಟೇಲ್ ಕೊಡ್ತೀನಿ ಹತ್ತು ಸಾವಿರ ಏನು ನೇಮಕಕ್ಕೆ ಈ ಶಿಕ್ಷಣ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಎಂಟು ಸಾವಿರ ಸ್ನೇಹಿತರು ನಿಮಗೆ ಪ್ರಾಥಮಿಕ ಶಿಕ್ಷಣ ಕಲ್ಯಾಣ ಕರ್ನಾಟಕದ ವಿಭಾಗ ವೆರಿ ಇಂಪಾರ್ಟೆಂಟು ಮತ್ತು ಎರಡು ಸಾವಿರ ಪ್ರೌಢ ಶಿಕ್ಷಕರ ನೇಮಕಾತಿ ಇದೆ ಸರ್ ಹಾಗಾದರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ನಾ ಹೈದ್ರಾಬಾದ್ ನಮಗಿಲ್ವಾ ಸರ್ ಅದಕ್ಕೂ ಕೂಡ ಇದೆ ಅದಕ್ಕೂ ಕೂಡ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನೀವೊಂದು ಏನು ತಿಳ್ಕೋಬೇಕು ಅಂತಂದರೆ ನಾನು ಇದರ ಒಂದು ಡಾಕ್ಯುಮೆಂಟು ಕೂಡ ನಿಮಗೆ ತೋರಿಸ್ತೀನಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದು ಏನು ಹತ್ತು ಸಾವಿರ ಶಿಕ್ಷಕರು ಹೇಳಿದ್ದಾರೆ ಇದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಒಂದು ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇವಾಗ ಕಳಿಸಿರೋದು ಆದರೆ ಇದು ಯಾಕೆ ಇವಾಗ ಕಳಿಸಿದ್ರು ಅಂದರೆ ಇವಾಗ ಒಂದು ಪೂರ್ವವಾಗಿ ಸಭೆ ನಡೀತಾ ಇದೆ ನಿಮಗೆ ಗೊತ್ತಿದೆ ನಮಗೆ ಫೆಬ್ರವರಿಲಿ ನಮ್ಮ ಒಂದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಬರುತ್ತೆ ಸೊ ಈ ಬಜೆಟ್ ಟೈಮಲ್ಲಿ ಏನಿದೆ ಎಲ್ಲ ಇಲಾಖೆಗಳು ತಮಗೆ ಬೇಕಾಗಿರ್ತಕ್ಕಂಥ ಒಂದು ಏನೋ ಅದು ಅನುಷ್ಠಾನಗಳಾಗಿರ್ಬೋದು ಅಥವಾ ಬೇರೆ ಒಂದು ರೆಕ್ರೂಟ್ಮೆಂಟ್ ಬಗ್ಗೆ ಆಗಿರ್ಬೋದು ಒಂದಷ್ಟು ಇನ್ಫಾರ್ಮೇಷನ್ಸ್ ಕಳಿಸ್ತಾರೆ ಏನು ಬೇಕು ಅಂತ ಕಳಿಸ್ತಾರೆ ಸೊ ಈ ಒಂದು ಬಡ್ಜೆಟ್ಟಲ್ಲಿ ಅದು ಕನ್ಸಿಡರ್ ಮಾಡಿಕೊಂಡು ನೋಡಿ ಇವಾಗ ಕೋವಿಡ್ ಇದೆ ಕೋವಿಡಿಂದ ಎಷ್ಟು ಜಾಬ್ ಲಾಸಸ್ ಆಗಿದೆ ಮತ್ತು ಜಾಬ್ಗಳಿಗೆ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಸೊ ಈ ಒಂದು ಪರಿಸ್ಥಿತಿ ಇಟ್ಕೊಂಡು ಸರ್ಕಾರ ಇದಕ್ಕೆ ಯಾವುದಾದ್ರು ಒಂದು ಉಪಾಯ ತರಲೇಬೇಕು ಬಡ್ಜೆಟ್ಟಲ್ಲಿ ಸ್ಪೆಸಿಫಿಕ್ ಆಗಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬಡ್ಜೆಟ್ಟಲ್ಲಿ ಉದ್ಯೋಗದ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಟ್ಟೆ ಕೊಡ್ತಾರೆ ಸೊ ಅದರಿಂದ ಬರೀ ಶಿಕ್ಷಕರ ಒಂದು ಮಾಹಿತಿ ಒಂದು ಅಂತಲ್ಲ ಇಲ್ಲಿ ಓಕೆ ಶಿಕ್ಷಕರ ಜೊತೆಗೆ ಬೇರೆ ಒಂದು ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ನೀವು ಕಮೆಂಟ್ಸಲ್ಲಿ ತುಂಬ ಸರ್ ಎಸ್ ಡಿ ಎ ಪುನಃ ಕಾಲಾಗತ್ತೆ ಎಫ್ ಡಿ ಎ ಪುನಃ ಆಗುತ್ತೆ ಸರ್ ಆಗುತ್ತೆ ಸೊ ಆಲ್ರೆಡಿ ಎಫ್ ಡಿ ಎಸ್ ಡಿ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಆಗಲೇ ಕಂದಾಯ ಇಲಾಖೆಯಲ್ಲಿ ಕಾಲಾಗಬೇಕು ಅಂತ ಜಸ್ಟ್ ಅಪ್ರೂವಲ್ ಸಿಗಬೇಕು ಅಷ್ಟೇ ಈ ಒಂದು ಅಲ್ಲಿ ಅದಕ್ಕೆ ಏನು ಬೇಕು ಅದನ್ನು ಕಾಯ್ದಿರಿಸಿ ಅವರು ಅಪ್ರೂವಲ್ ಕೊಡ್ತಾರೆ ಅಂದ್ಕೊಂಡಿದ್ವಿ ಜೊತೆಗೆ ಕೆ ಎಸ್ ಕೆ ಎಸ್ ಕೂಡ ಏನಾಗಿದೆ ಸರ್ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂದರೆ ಕೆ ಎಸ್ ಕೂಡ ಈ ಲಾಸ್ಟ್ ಇಯರ್ದ ಎಕ್ಸಾಮ್ ಈಗ ಮೇನ್ಸ್ ಏನು ನಡೆಯುತ್ತೆ ಅದು ಕಮ್ಮಿ ಪೋಸ್ಟ್ ಈಗ ಒಂದು ಅದಕ್ಕಿಂತ ಹೆಚ್ಚು ಒಂದು ಆಲ್ಮೋಸ್ಟ್ ಇನ್ನೂರಿಂದ ಇನ್ನೂರೈವತ್ತು ಪೋಸ್ಟ್ಗಳಷ್ಟು ಕೆ ಎಸ್ ಕೂಡ ಕಾಲಾಗುವಂಥ ಚಾನ್ಸಸ್ ಇದೆ ಇಲ್ಲಿ ಏನು ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ ಅಂದರೆ ಈ ಬಡ್ಜೆಟ್ಟು ಎಲ್ಲರ ಚಿತ್ತ ಈಗ ಬಡ್ಜೆಟ್ ಅನ್ನತ್ತಾ ಎಲ್ಲರ ಚಿತ್ತ ಇದೆ ಆ ಒಂದು ಬಡ್ಜೆಟ್ ಮೇಲೆ ಏನಾಗುತ್ತೆ ಈ ಒಂದು ನೆಕ್ಸ್ಟ್ ಇಯರ್ ಏನು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಅಟ್ಲೀಸ್ಟ್ ನೋಡಿ ಈಗ ಒಂದು ಹತ್ತು ಸಾವಿರ ಕೊಟ್ಟಿದ್ರು ಕೂಡ ಇಲ್ಲಿ ಇಷ್ಟು ಕಾಲ್ ಮಾಡಿಲ್ಲ ಅಂದರು ಅಟ್ಲೀಸ್ಟ್ ಸ್ವಲ್ಪ ಕಡಿತ ಮಾಡಿ ಒಂದು ಐದು ಸಾವಿರದಿಂದ ಏಳು ಸಾವಿರ ಕಾಲ್ ಮಾಡ್ಬೋದು ಶಿಕ್ಷಕರದ್ದು ಅಲ್ವಾ ಅದೇ ಥರ ಎಫ್ ಡಿ ಎಸ್ ಡಿ ಎ ಮತ್ತು ಕೆ ಎಸ್ ಐ ಕಾಲ್ ಮಾಡೇ ಮಾಡ್ತಾರೆ ಪೋಸ್ಟ್ ಕಮ್ಮಿ ಆಗ್ಬೋದು ಬಟ್ ರೆಕ್ರೂಟ್ಮೆಂಟ್ ನಿಲ್ಸಲ್ಲ ಸ್ನೇಹಿತರೆ ನಡೀತಾ ಇರುತ್ತೆ ಯಾಕೆಂದರೆ ರಿಟೈರ್ಡ್ ಆಗೋರು ಇರ್ತಾರೆ ಮತ್ತು ಹೊಸ ಹೊಸ ಇಲಾಖೆಗಳು ಸ್ಥಾಪನೆ ಇರುತ್ತೆ ಸೊ ನಮಗೆ ಗೌರ್ಮೆಂಟ್ಗೂ ಕೂಡ ಪಬ್ಲಿಕ್ ಸರ್ವೆಂಟ್ಸ್ ಬೇಕಾಗುತ್ತೆ ಮಾಡ್ತಾರೆ ನಾನು ನಿಮಗೆ ಇಲ್ಲಿ ಒಂದು ಅನಿಸಿಕೆ ಏನು ಹೇಳೋದು ಅಂದರೆ ಏನು ನೀವು ಓದ್ತಾ ಇದ್ದೀರಾ ಸೆಲ್ಫ್ ಸ್ಟಡಿ ಇಸ್ ದ ಬೆಸ್ಟ್ ಸ್ಟಡಿ ಆ್ಯಂಡ್ ಆಲ್ಸೋ ಆ ಪೇಸ್ ಇದೆಯಲ್ಲ ಆ ಪೇಸ್ನ ಹಾಗೆ ಬಿಲ್ಡ್ ಮಾಡ್ಕೊಂಡೋಗಿ ಸೊ ಬಂದ ತಕ್ಷಣ ನೀವು ಪ್ರಿಪೇರ್ ಮಾಡೋಕ್ಕಾಗಲ್ಲ ಈ ಪೇಸ್ ಜೊತೆ ಈಗೇನೋ ಹೋಗ್ತಾ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿಬಿಡಿ ಟಚ್ ಕಳ್ಕೊಬಿಡಿ ಹಾಗೆ ಬಿಲ್ಡ್ ಮಾಡ್ಕೊಳ್ತಾ ಹೋಗಿ ಇನ್ನು ಹೆಚ್ಚು ಹೆಚ್ಚು ಓದಿ ನಿಮ್ಮ ಸಮಯನ ಓದಕ್ಕೆ ಇನ್ವೆಸ್ಟ್ ಮಾಡಿ ಸೊ ಆಟೋಮೆಟಿಕ್ಕಾಗಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಓಕೆ ನಮಸ್ಕಾರ ಸ್ನೇಹಿತರೆ ಪುನಃ ನಾನು ಈ ಥರ ಇನ್ಫಾರ್ಮೇಷನ್ ಇದ್ದರೆ ತೊಗೊಂಡ್ಬರ್ತೀನಿ ಧನ್ಯವಾದಗಳು